ಜಹಿಂದ ಸೊ ನೋಡ್ರಿ ನಾವು ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ ಹೇಳಿದ್ರೆ ಕ್ವಶನ್ ಪೇಪರ್ ನ ಡಿಸ್ಕಶನ್ ಮಾಡೋಣ ಅದ್ರಲ್ಲೂ ಮೇನ್ ತುಂಬಾ ಇಂಪಾರ್ಟೆಂಟ್ ಎರಡು ಓದು ಸೇಮ್ ಕ್ವಶನ್ ಪೇಪರ್ ಐತೆ ಸೊ ಒಂದ್ ಯಾವ್ದಪ್ಪ ಹೇಳಿದ್ರೆ ಡೋಗ್ರಾ ರೆಜಿಮೆಂಟ್ ಫೈಜಾಬಾದ್ ಸೊ ಇದ್ರಲ್ಲೂ ಕೂಡ ಹೇಳಿದ್ರೆ ಆಲ್ ಸೆಕ್ಷನ್ ಸೇಮ್ ಐತೆ ಇನ್ನೊಂದು ಯಾವ್ದು ಬರುತ್ತಪ್ಪ ಅಂತಂದೇಳಿದ್ರ ಆ ಜತ್ ರೆಜಿಮೆಂಟ್ ಹೇಳಿ ಬರುತ್ತೆ ಇಟ್ಸ್ ಜಾಟ್ ರೆಜಿಮೆಂಟ್ ಅಂತ ಹೇಳ್ತೀವಿ ಬರೇಲಿ ಒಳಗಡೆ ಸೊ ಇದು ಕೂಡ ಏನಪ್ಪ ಅಂತಂದ್ರೆ ಸೇಮ್ ಕ್ವಶನ್ ಪೇಪರ್ ಐತೆ ಎರಡು ಸೇಮ್ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೇಮ್ ಕ್ವಶನ್ಸ್ ನಾನು ಎರಡು ಸರಿ ಅಪ್ಲೋಡ್ ಮಾಡ್ತೀನಿ ಯಾಕಂದ್ರೆ ಕನ್ಫ್ಯೂಸ್ ಆಗೋದ್ ಬೇಡ ಒಂದು ಫೈಜಾಬಾದ್ ಅಂತಂದ್ರೆ ಅಪ್ಲೋಡ್ ಮಾಡಿರ್ತೀನಿ ಆಮೇಲೆ ನೆಕ್ಸ್ಟ್ ಬರೇಲಿದಂತ ಅಪ್ಲೋಡ್ ಮಾಡಿರ್ತೀನಿ ಸೊ ಕರೆಕ್ಟ್ ಆಗಿ ಏನಂತ ಹೇಳಿದ್ರೆ ವಿಡಿಯೋಸ್ ಗಳನ್ನ ನೋಡ್ಕೊಳ್ರಿ ರಿಪೀಟ್ ಆದ್ರೂ ಪರವಾಗಿಲ್ಲ ಬಟ್ ಅದ್ರ ಪ್ರಾಪರ್ ಆಗಿ ವಿಡಿಯೋಸ್ ಗಳನ್ನ ನೋಡ್ಕೋಬೇಕು ಎರಡು ಫೈಜಾಬಾದ್ ಆಮೇಲೆ ಮೇಲೆ ಅಂತ ಹೇಳ್ಬಿಟ್ಟು ಎಸ್ ನಾವು ಡಿಸ್ಕಶನ್ ಮಾಡ್ತಾ ಹೋಗೋಣ ಬಾಳ್ ಟೈಮ್ ವೇಸ್ಟ್ ಮಾಡೋದ್ ಬೇಡ ಸೊ ಫಸ್ಟ್ ಸೆಕ್ಷನ್ ಏನಪ್ಪಾ ಹೇಳಿದ್ರೆ ನಾವು ಜಿ ಕೆ ಸೆಕ್ಷನ್ ಅಂತಂದ ಹೇಳ್ತೀವಿ ಇದೇ ಕ್ವಶನ್ಸ್ ಗಳು ನಿಮ್ಗೆ ರಿಪೀಟ್ ಆಗ್ತಾವ ಬೇರೆ ಯಾವ ಕ್ವಶನ್ ಗಳು ಬರಂಗಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಬಂದ್ರು ಏನು ವ್ಯಾಲ್ಯೂಸ್ ಅಷ್ಟು ಚೇಂಜ್ ಆಗುತ್ತೆ ಸೊ ಅದನ್ನ ಬಿಟ್ಟು ಬೇರೆ ಏನು ಚೇಂಜಸ್ ಆಗಿಲ್ಲ ಈಗ ನೋಡ್ರಿ ಫಸ್ಟ್ ಕ್ವೆಶನ್ ಏನಪ್ಪಾ ಅಂತ ಹೇಳಿದ್ರೆ ಟರ್ಮ್ ಆಫ್ ಟರ್ಮ್ ಹೇಳಿದ್ರೆ ಅವಧಿ ಅಂತ ಹೇಳ್ತೀವಿ ಟರ್ಮ್ ಹೇಳಿದ್ರೆ ಅವಧಿ ಆಫ್ ರಾಜ್ಯಸಭಾ ರಾಜ್ಯಸಭಾ ಅಂತಂದ್ ಕೊಟ್ಟಿದ್ವಿ ಕ್ಲಿಯರ್ ಮೆಂಬರ್ ಈಸ್ ಅಂತ ಕೊಡಿದಾರ ಮೆಂಬರ್ ಅಂತಂದ ಹೇಳಿದ್ರೆ ಸದಸ್ಯ ನೋಡ್ರಿ ಅವಧಿ ರಾಜ್ಯಸಭಾ ಸದಸ್ಯ ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗತ್ತ ರಾಜ್ಯಸಭಾ ಸದಸ್ಯರ ಅವಧಿ ಎಷ್ಟು ಅಂತಂದೇಳಿ ಆಪ್ಷನ್ ಎ ಎಷ್ಟು ಕೊಟ್ಟಿದಾನ ಎರಡ್ ವರ್ಷ ಕೊಟ್ಟಿದಾನ ಆಪ್ಷನ್ ಬಿ ಎಷ್ಟ್ ಕೊಟ್ಟಿದಾನ ಐದ್ ವರ್ಷ ಅಂತ ಕೊಟ್ಟಿದಾನ ಆಪ್ಷನ್ ಸಿ ಎಷ್ಟೈತಿ ಆರ್ ವರ್ಷ ಅಂತಂದೈತೆ ಆಪ್ಷನ್ ಡಿ ಯಾವುದು ಅಲ್ಲ ಅಂತಂದೈತೆ ನನ್ ಆಫ್ ದೀಸ್ ಅಂತ ಹೇಳಿ ಸೊ ಇದ್ರಲ್ಲಿ ನಮ್ದು ಆನ್ಸರ್ ಯಾವ್ದು ಕರೆಕ್ಟ್ ಆಗತ್ತ ನಿಮ್ಗೆ ಎಲ್ರಿಗೂ ಗೊತ್ತೈತೆ ಕಮೆಂಟ್ ಹಾಕ್ರಿ ಮೊದಲು ಕಮೆಂಟ್ ಹಾಕ್ರಿ ಎಲ್ರು ಕಮೆಂಟ್ ಹಾಕ್ರಿ ಸೊ ಯಾವ್ದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಸೊ ಕರೆಕ್ಟ್ ಆಯ್ತಂತ ಹೇಳಿದ್ರೆ ನಿಮ್ಗೆ ಎರಡ್ ಮಾರ್ಕ್ಸ್ ಏ ಸರಿ ಏನೋ ಹೇಳ್ತಾ ಬಿಟ್ರಿ ನಿಮ್ ಇಷ್ಟ ನಿಮ್ ಲೈಫ್ ನಿಮ್ಗ್ ಜಾಬ್ ಹಿಡಬೇಕಂತಂದೇಳಿ ಯಾರು ಫೋರ್ಸ್ ಮಾಡಂಗಿಲ್ಲ ಯಾರು ಚೆನ್ನಾಗಿ ಮಾಡ್ತೀರಿ ಯಾರು ಹೇಳಿದ ಮಾತು ಕೇಳ್ತಿರಿ ಜಾಬ್ ಹಾಕ್ತಿರಿ ಸಿಂಪಲ್ ಮತ್ತೆ ಮತ್ತೆ ಪದೇ ಪದೇ ಹೇಳುದ್ ಸರಿ ಅನ್ಸಂಗಿಲ್ಲ ಎಸ್ ಕಮೆಂಟ್ ಹಾಕಿದ್ರ ಎಲ್ರು ಸೊ ಇದ್ರ ಆನ್ಸರ್ ಯಾವ್ದಪ್ಪ ಹೇಳಿದ್ರೆ ನಾವ್ ಏನ್ ಹೇಳ್ತೀವಿ ಆರ್ ವರ್ಷ ಅಂತೇತಿ ಬಹಳ ಅಂದ್ರ ಬಹಳ ಇಂಪಾರ್ಟೆಂಟ್ ಆಗತ್ತ ರಾಜ್ಯಸಭಾ ಅಂತಂದೇಳಿ ಸೊ ರಾಜ್ಯಸಭಾ ಸೊ ನಮ್ಗೆ ಎಲ್ರು ಗೊತ್ತಿರ್ಬೇಕು ರಾಜ್ಯಸಭಾ ಲೋಕಸಭೆ ಮತ್ತು ಪ್ರೆಸಿಡೆಂಟ್ ಸೊ ರಾಷ್ಟ್ರಪತಿ ಅಂತಂದ ಹೇಳ್ತಿವಿ ಈ ಮೂರು ಜನರನ್ನ ಸೇರಿಸಿದ್ರೆ ನಾವ್ ಏನಂತ ಕರಿತೀವಿ ಅದನ್ನ ಪಾರ್ಲಿಮೆಂಟ್ ಅಂತ ಕರಿತೀವಿ ಅದನ್ನ ನಾವ್ ಏನಂತ ಕರಿತೀವಿ ಪಾರ್ಲಿಮೆಂಟ್ ಅಂದ್ರ ಸಂಸತ್ತು ಅಂತಂದ ಹೇಳ್ತಿವಿ ಈಗ ನಿಮ್ ಮನ್ಯಾಗ ಫ್ಯಾಮಿಲಿ ಐತೆ ಫ್ಯಾಮಿಲಿ ಹೆಂಗ್ ಕರಿತೀವಿ ಒಂದ್ ಫ್ಯಾಮಿಲಿ ಇರ್ಬೇಕಂತ ಹೇಳಿದ್ರೆ ಈಗ ನಾ ಒಬ್ಬ ರೂಮ್ನಾಗ ಅದ ನನ್ ಫ್ಯಾಮಿಲಿ ಅಂತ ನಂಗ್ ಬ್ಯಾಚುಲರ್ ಅಂತ ಕರಿತಾರ ಒಬ್ಬ ಅದನ್ನ ಸೊ ಅದೇ ಹೆಂಗಂತ ಹೇಳಿದ್ರೆ ನಿಮ್ ಮನ್ಯಾಗ ಎಲ್ರು ಇರ್ತಾರ ಸೊ ಯಾರು ಇರ್ತಾರೋ ಅಜ್ಜ ಇರ್ತಾನ ಅಜ್ಜಿ ಇರ್ತಾಳ ಅಪ್ಪ ಇರ್ತಾಳ ಅಮ್ಮ ಇರ್ತಾಳ ಸೊ ನಿಮ್ ತಮ್ಮಗಳು ನಿಮ್ ತಂಗಿಗಳು ಅಕ್ಕ ಇನ್ನ ಎಲ್ರು ಇರ್ತಾರಲ್ಲ ಸೇಮ್ ಅದೇ ತರ ಸಂಸತ್ ಅಂದ್ರೆ ಒಂದ್ ಏನಪ್ಪಾ ಅಂತ ಹೇಳಿದ್ರೆ ಮನೆ ಇದ್ದಂಗೆ ಸಂಸತ್ ಅಂತ ಹೇಳಿದ್ರೆ ಮನೆ ಇದ್ದಂಗೆ ಇದ್ರಲ್ಲಿ ಪ್ರೆಸಿಡೆಂಟ್ ರಾಷ್ಟ್ರಪತಿ ಇರ್ತಾರೋ ಲೋಕಸಭಾ ಸದಸ್ಯರು ಇರ್ತಾರು ಆಮೇಲೆ ರಾಜ್ಯಸಭಾ ಸದಸ್ಯರು ಇರ್ತಾರ ಸೊ ಈ ಮೂರು ಜನರನ್ನ ಸೇರಿಸ್ಬಿಟ್ರೆ ನಾವ್ ಏನಂತ ಕರಿತೀವಿ ಅವ್ರಿಗೆ ಸಂಸತ್ತು ಅಂತಂದು ಕರಿತೀವಿ ಇದು ಕ್ಲಿಯರ್ ಎಲ್ರಿಗೂ ಅದಾದ ನಂತರ ರಾಜ್ಯಸಭೆ ಏನಪ್ಪಾ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಜನ ಇರ್ತಾರ ಎರಡ್ ನೂರ ಜನ ಇರ್ತಾರ ಸೊ ಇವ್ರ ಎಷ್ಟು ಅವಧಿ ಎಷ್ಟ ಇತ್ತರಪ್ಪ ಅಂತಂದ್ರೆ ಆರ್ ವರ್ಷ ಅವಧಿ ಇರುತ್ತೆ ಇವ್ರದ್ ಅವಧಿ ಇರುತ್ತೆ ಆರ್ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರತಿ ಎರಡು ವರ್ಷಕ್ಕೊಮ್ಮೆ ಏನಪ್ಪಾ ಅಂತಂದೇಳಿದ್ರೆ ಇಂತಿಷ್ಟು ಜನ ಅಂತಂದೇಬಿಟ್ಟು ಅವ್ರ ಏನಾಗ್ತಾರ ಅಂತಂದ್ರೆ ರಿಟೈರ್ಡ್ ಆಗ್ತಾರ ಅವ್ರ ಎಷ್ಟು ಜನ ಅಂತ ಹೇಳಿ ನನ್ಗ ಮೆಸೇಜ್ ಹಾಕ್ರಿ ಜಾಕ್ರಿ ಸೇಮ್ ಅದೇ ತರ ಲೋಕಸಭೆ ಅಂತ ಹೇಳ್ತೀವಿ ಇಲ್ಲಿ ಮೊದಲು ಐದ್ನೂರ ನಲ್ವತ್ತೈದು ಜನ ಇದ್ರು ಬಟ್ ಆದ್ರೆ ಇವಾಗ ಐದ್ನೂರ ನಲ್ವತ್ ಮೂರ್ ಜನ ಇದಾರ ಸೊ ಎರಡ್ ಜನ ಅಂಗ್ಲೋ ಇಂಡಿಯನ್ಸ್ ಅನ್ನ ಏನಂತ ಹೇಳಿದ್ರೆ ತಗದ್ ಹಾಕಿ ಬಿಡಿದಾರೆ ಐದನೂರ ಮೂರ್ ಜನ ಮ್ಯಾಕ್ಸಿಮಮ್ ಆಮೇಲೆ ನೆಕ್ಸ್ಟ್ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಅವಧಿ ಅವಸ್ಟಪಾ ಅಂತ ಹೇಳಿದ್ರೆ ಐದ್ ವರ್ಷ ಅಂತ ಹೇಳ್ತೀವಿ ಬಟ್ ಆದ್ರೆ ಕ್ಯಾಬಿನೆಟ್ ಇರೋವರೆಗೂ ಈಗ ನಡುವೆ ಇಲ್ಲ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಬಿದ್ದೋಯ್ತು ಅಂತ ಹೇಳಿದ್ರ ಅವು ಹೊಸ ಎಲೆಕ್ಷನ್ ನಡೆಯುತ್ತಾ ಅಥವಾ ಬೇರೆ ಸರ್ಕಾರ ಜಾರಿಗೆ ಬರುತ್ತೆ ಈ ತರ ಇರುತ್ತಲ್ಲ ಮತ್ತೆ ಚುನಾವಣೆ ಬೇರೆ ಅಂತ ಹೇಳಿದ್ರೆ ಟರ್ಮ್ ಮುಗಿದ ಹೋಯ್ತು ಬಟ್ ಇಲ್ಲಿ ಲೋಕಸಭೆ ನಾವು ಸ್ಟಡಿ ಪ್ರಕಾರ ಏನ್ ಹೇಳ್ತೇವೆ ಅಂದ್ರೆ ಐದು ವರ್ಷ ಅಂತ ಹೇಳ್ತೀವಿ ಪ್ರೆಸಿಡೆಂಟ್ ಎಷ್ಟು ಸೊ ಇವ್ರದ್ದು ಕೂಡ ಏನಪ್ಪಾ ಅಂತ ಹೇಳಿದ್ರೆ ಐದು ವರ್ಷ ಅಂತ ಹೇಳ್ತೀವಿ ಮತ್ ಪ್ರೀಲೆಕ್ಷನ್ ಆಗತ್ತ ಈ ತರ ಎಲ್ಲ ಇರುತ್ತೆ ಇಲ್ಲಿ ನೋಡ್ರಿ ಇವ್ರು ಆಗ್ಬೇಕಂತ ಹೇಳಿದ್ರೆ ಪ್ರೆಸಿಡೆಂಟ್ ಆಗ್ಬೇಕಂತ ಹೇಳಿದ್ರೆ ಎಷ್ಟು ವರ್ಷ ಇರಬೇಕು ಮೂವತ್ತೈದು ವರ್ಷ ಇರಬೇಕು ಆಮೇಲೆ ಲೋಕಸಭಾ ಸದಸ್ಯರಾಗ್ಬೇಕಂತ ಹೇಳಿದ್ರೆ ಎಷ್ಟು ವರ್ಷ ಇರಬೇಕು ಇಪ್ಪತ್ತೈದ್ ವರ್ಷ ಇರಬೇಕು ಸೇಮ್ ಅದೇ ತರ ಏನಪ್ಪಾ ಹೇಳಿದ್ರೆ ರಾಜ್ಯಸಭಾ ಸದಸ್ಯರಾಗಲಿ ಎಷ್ಟು ವರ್ಷ ಇರಬೇಕು ಮೂವತ್ ವರ್ಷ ಇರಬೇಕು ಅಂತ ಹೇಳ್ತೀವಿ ಕ್ಲಿಯರ್ ಸೊ ಅದಾದ ನಂತರ ಗವರ್ನರ್ ಆಮೇಲೆ ಬೇರೆ ಬೇರೆ ಯಾರಾದ್ರೂ ಬಂದ್ರೆ ಅವ್ರ ಎಷ್ಟೆಷ್ಟು ವರ್ಷ ಅಂತ ಅಂತಂದ ಕಮೆಂಟ್ ಹಾಕ್ರಿ ಕ್ಲಿಯರ್ ಎಲ್ರಿಗೂ ಜಿ ಕೆ ನೋಡ್ರಿ ಎವ್ರಿಥಿಂಗ್ ಕ್ಲಿಯರ್ ಆಗ್ತಿದೆ ಯಾವ ಕ್ವಶನ್ಸ್ ಗಳನ್ನ ಕೇಳ್ಬಹುದು ಅಂತ ಹೇಳಿ ಸೊ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ ಎರಡನೇ ಕ್ವಶನ್ ಎರಡನೇ ಕ್ವಶನ್ ನೋಡ್ರಿ ಹೂ ವಾಸ್ ದ ಫಸ್ಟ್ ಮುಸ್ಲಿಂ ಹೂ ಅಂತಂದ ಹೇಳಿದ್ರೆ ಯಾರು ಹೂ ಅಂತ ಹೇಳಿದ್ರೆ ಯಾರು ಅಂತಂದ ಹೇಳ್ತೀವಿ ಆಮೇಲೆ ಫಸ್ಟ್ ಮುಸ್ಲಿಂ ಫಸ್ಟ್ ಮುಸ್ಲಿಂ ಅಂತಂದ್ರೆ ಫಸ್ಟ್ ಅಂತಂದ್ರೆ ಮೊದಲ ಫಸ್ಟ್ ಮುಸ್ಲಿಂ ಉಮೆನ್ ಅಂತ ಕೇಳಿದಾರ ಮೊದಲ ಮುಸ್ಲಿಂ ಮಹಿಳೆ ಹೇಳ್ರಿ ಮೊದಲ ಮುಸ್ಲಿಂ ಮಹಿಳೆ ರೂಲರ್ ಆಫ್ ಡೆಲ್ಲಿ ರೂಲರ್ ಆಫ್ ಡೆಲ್ಲಿ ಅಂದ್ರ ದೆಹಲಿಯನ್ನ ಆಳಿದ ಮೊದಲ ಮುಸ್ಲಿಂ ಮಹಿಳೆ ಯಾರು ಅಂತ ಕ್ವಶನ್ ಕೇಳಿದಾರ ಯಾರು ನೋಡ್ರಿ ಆಪ್ಷನ್ ಎ ಏನ್ ಕೊಟ್ಟಿದಾರ ಬೇಗಂ ಹಜರತ್ ಮಹಲ್ ಕೊಟ್ಟಿದಾರ ಸೆಕೆಂಡ್ ಆಪ್ಷನ್ ಏನ್ ಕೇಳಿದಾರ ಅಂತ ಹೇಳಿದ್ರೆ ಚಾಂದ್ ಬಿಬಿ ಅಂತ ಕೊಟ್ಟಿದಾರ ಚಾಂದ್ ಬಿಬಿ ಕೊಟ್ಟಿದಾರ ಸೊ ಇವ್ರ ಯಾರಪ್ಪ ಅಂತ ಹೇಳಿದ್ರೆ ಬೇಗಮ್ ಹಜರತ್ ಮಹಲ್ ಅಂತ ಕೊಟ್ಟಿದಾರ ನೆಕ್ಸ್ಟ್ ರಜಿಯಾ ಸುಲ್ತಾನ್ ಅಂತ ಹೇಳ್ಕೊಟ್ಟಿದಾರೆ ಆಮೇಲ್ ನೂರ್ ಜಹಾನ್ ಅಂತ ಹೇಳ್ಕೊಟ್ಟಿದಾರೆ ಯಾರ್ ಕೊಟ್ಟಿದ್ದಾರೆ ನೂರ್ ಜಹಾನ್ ಇಲ್ಲಿ ನೋಡ್ರಿ ಆನ್ಸರ್ ಏನ್ ಹೇಳಿ ನೀವು ನನಗೇನಪ್ಪಾ ಅಂತ ಹೇಳಿದ್ರೆ ಮೆಸೇಜ್ ಹಾಕ್ಬೇಕು ಇವಾಗ ಆನ್ಸರ್ ಯಾವ್ದ್ ಬರುತ್ತ ನಿಮ್ ಪ್ರಕಾರ ಆನ್ಸರ್ ಯಾವ್ದ್ ಬರುತ್ತೆ ನೋಡ್ರಿ ಕಮೆಂಟ್ ಹಾಕ್ರಿ ಸೊ ಇಲ್ಲಿ ಆನ್ಸರ್ ಯಾವ್ದಾಗತ್ತಪ್ಪ ಅಂತ ಹೇಳಿದ್ರ ರಜಿಯಾ ಸುಲ್ತಾನ್ ಅಂತಂದ ಹೇಳ್ತೀವಿ ಯಾರಂತಂದ್ ಹೇಳ್ತೀವಿ ರಜಿಯಾ ಸುಲ್ತಾನ್ ಅಂತ ಹೇಳ್ತೀವಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ದೆಹಲಿ ಸುಲ್ತಾನ್ರು ಅಂತ ಹೇಳಿ ಬರ್ತಾರ ದೆಹಲಿ ಸುಲ್ತಾನರು ಈ ದೆಹಲಿ ಸುಲ್ತಾನ್ರಲ್ಲಿ ಏನಪ್ಪಾ ಹೇಳಿದ್ರೆ ಟೋಟಲ್ ಆಗಿ ಎಷ್ಟ್ ಜನ ಆಳ್ವಿಕೆಗೆ ಬರ್ತಾರಪ್ಪ ಹೇಳಿದ್ರೆ ಫಸ್ಟ್ ಗುಲಾಮಿ ಸಂತತಿ ಅಂತಂದ್ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಯಾರು ಬರ್ತಾರ ಅಂತಂದ್ ಹೇಳಿದ್ರೆ ಕಿಲ್ಜಿ ಸಂತತಿ ಕಿಲ್ಜಿ ಸಂತತಿ ಆದ ನಂತರ ಯಾರ್ ಬರ್ತಾರಪ್ಪ ಹೇಳಿದ್ರೆ ತುಗ್ಲಕ್ ಸಂತತಿ ಅಂತಂದ್ ಹೇಳ್ತೀವಿ ತುಗ್ಲಕ್ ಸಂತತಿ ಆದ ನಂತರ ಯಾರ್ ಬರ್ತಾರ ಸೊ ಯಾರ್ಯಾರು ಬರ್ತಾರ ನೋಡ್ರಿ ಸೈಯದ್ ಸಂತತಿ ಆಮೇಲೆ ಇನ್ನೊಂದ್ ಸಂತತಿ ಅಂತಂದ್ ಹೇಳಿ ಬರ್ತಾರ ಟೋಟಲ್ ಆಗಿ ನನ್ ಕರೆಕ್ಟ್ ಆಗಿ ಗೊತ್ತಿಲ್ಲ ನೀವು ಚೆಕ್ ಅದನ್ನ ನೀವ್ ಚೆಕ್ ಮಾಡೋದ್ ಬಿಟ್ರಿ ಹೇಳಿ ನಿಮ್ಗ್ ಲಾಸ್ ಗುಲಾಮಿ ಸಂತತಿ ಒಳಗಡೆ ಮೊದ್ಲು ಯಾರು ಬರ್ತಾರಪ್ಪ ಅಂತಂದ ಹೇಳಿದ್ರೆ ಕುತುಬುದ್ದೀನ್ ಐಬಕ್ ಹೇಳಿ ಬರ್ತಾನ ಕುತುಬುದ್ದೀನ್ ಐಬಕ್ ಜಸ್ಟ್ ನೆನ್ಪಿಟ್ಕೊಡ್ರಿ ಕುತುಬುದ್ದಿನ್ ಐಬಕ್ ಏನ್ ಮಾಡ್ತಾನಾಪಾ ಅಂತಂದ್ರ ಸೊ ಇಲ್ಲಿ ಒಂದು ನೋಡ್ರಿ ದೆಹಲಿ ಒಳಗಡೆ ಒಂದು ದೊಡ್ಡ ಒಂದ್ ಕಟ್ಟಡ ಐತಿ ಚಾರ್ ಮಿನಾರ್ ಅಥವಾ ಏನಂತ ಹೇಳ್ತಿರೋದು ಕುತುಬ್ ಮಿನಾರ ನೋಡ್ರಿ ಯಾವ್ದು ಹೇಳ್ತಿರಿ ಕುತುಬ್ ಮಿನಾರ್ ಅಂತಂದ್ರ ಕುತುಬ್ ಮಿನಾರ್ ನ ಕಟ್ಸಾಕ್ ಸ್ಟಾರ್ಟ್ ಮಾಡ್ತಾನ ಕುತುಬುದ್ದಿನ್ ಐಬಕ್ ಆದ ನಂತರ ಬರೋನ್ ಯಾರಪ್ಪ ಅಂತಂದ ಹೇಳಿದ್ರೆ ಇಲ್ತ್ ಮಿಶ್ ಅಂತ ಹೇಳ್ತೀವಿ ಇಲ್ತ್ ಮಿಶ್ ಏನ್ ಮಾಡ್ತಾನಂತ ಹೇಳಿದ್ರೆ ಈ ಕುತುಬ್ ಮಿನಾರನ್ನ ಕಂಪ್ಲೀಟ್ ಮಾಡಿಬಿಡ್ತಾನ ಕಂಪ್ಲೀಟ್ ಆ ಕಟ್ಟಡವನ್ನ ಕಟ್ಟೋಕಿಂತ ಮುಂಚೆನೆ ಏನಂತಂದ್ರೆ ಕಂಪ್ಲೀಟ್ ಆಗೋಕ್ಕಿಂತ ಮುಂಚೆ ಕುತುಬೈಬಕ್ ಬೈಬೇಕು ಸತ್ತ ಹೋಗ್ತಾನ ಅವಾಗ ಇಲ್ತ್ಮಿಶ್ ಕಂಪ್ಲೀಟ್ ಮಾಡ್ತಾನ ಇವನ್ ಏನ್ ಮಾಡ್ತಾನ ಅಂತಂದ್ರೆ ಎರಡು ನಾಣ್ಯಗಳನ್ನ ಜಾರಿಗೆ ತಗೊಂಡ್ ಬರ್ತಾನ ಆ ಎರಡು ನಾಣ್ಯಗಳು ಯಾವ್ದು ಹೇಳಿ ನನಗೆ ಹೇಳ್ಬೇಕು ಆಮೇಲೆ ನೆಕ್ಸ್ಟ್ ಇಲ್ತ್ ಮಿಶ್ ಆದ ನಂತರ ಬರೋರೇ ಯಾರಪ್ಪ ಅಂತ ಹೇಳಿದ್ರ ರಜಿಯಾ ಸುಲ್ತಾನ್ ಹೇಳ್ತೀವಿ ರಜಿಯಾ ಸುಲ್ತಾನ್ ಸೊ ಮೊದಲ ಮಹಿಳೆ ಅಂತಂದ ಹೇಳ್ತೀವಿ ದೆಹಲಿಯನ್ನ ಆಳಿದ್ದು ಇಲ್ಜಿ ಸಂತತಿ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಯಾರಪ್ಪ ಅಂತಂದ್ರೆ ಅಲ್ಲಾವುದ್ದೀನ್ ಕಿಲ್ಜಿ ಆಮೇಲೆ ಇವ್ ಮಾರ್ಕೆಟ್ ಸಿಸ್ಟಮ್ ಅನ್ನ ತುಂಬಾ ಏನಂತ ಹೇಳಿದ್ರೆ ಚೆನ್ನಾಗ್ ಮಾಡ್ತಾನ ಆಮೇಲೆ ಸೈನಿಕರಿಗೆ ವೇತನವನ್ನ ಕೊಡ್ತಾನ ಆಮೇಲೆ ನೆಕ್ಸ್ಟ್ ಕುದುರೆಗಳಿಗೇನಪ್ಪಾ ಹೇಳಿದ್ರೆ ಚಿಹ್ನೆಗಳನ್ನ ಹಾಕುವ ಧಾಗ್ ಪದ್ಧತಿ ಅಂತಂದೆಲ್ಲ ಹೇಳ್ತೀವಿ ಸ್ವಲ್ಪ ನೀವು ನೋಡ್ಕೊಬೇಕು ಕ್ಲಿಯರ್ ತುಗ್ಲಕ್ ಸಂತತಿ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಬರೋದ್ಯಾರಪ್ಪ ಅಂತ ಹೇಳಿದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತಂದ್ ಹೇಳಿ ಬರ್ತಾರ ಆಮೇಲೆ ಇನ್ನೊಂದ್ ಯಾರು ಬರ್ತಾರಂದ್ರ ಫಿರೋಜ್ ಶಾ ತುಗ್ಲಕ್ ಅಂತಂದ್ರೆ ಹೇಳ್ಬಿಟ್ಟು ಫಿರೋಜ್ ಶಾ ತುಗ್ಲಕ್ ಆಮೇಲೆ ಲಾಸ್ಟ್ ಒಂದ್ ಬರತ್ ನೋಡ್ರಿ ಸೊ ಇವ್ರ ಸೈಯದ್ ಸಂತತಿ ಸೈಯದ್ ಸಂತತಿ ಆದ ನಂತರ ನೆಕ್ಸ್ಟ್ ಬರೋದು ಯಾವ್ದಂದ್ರ ಲೋಧಿ ಸಂತತಿ ಲೋಧಿ ಸಂತತಿ ಒಳಗಡೆ ತುಂಬಾ ಇಂಪಾರ್ಟೆಂಟ್ ಸಿಕಂದರ್ ಲೋಧಿ ಹೇಳಿ ಬರ್ತಾನ ಇವನು ಆಗ್ರಾ ನಗರವನ್ನ ಸ್ಥಾಪನೆ ಮಾಡ್ತಾನ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದೇಳಿದ್ರೆ ಗಜ್ ಈ ಸಿಕಂದರಿ ಗಜ್ ಈ ಸಿಕಂದರಿ ಅಂತಂದ್ ಹೇಳಿಬಿಟ್ಟು ಒಂದು ಮಾಪನವನ್ನ ಮಾಡ್ತಾನ ಮಾಪನ ಅಂತಂದ್ರೆ ಭೂಮಿಯನ್ನ ಅಳತೆ ಮಾಡೋದು ಗಜ್ ಈ ಸಿಕಂದರಿ ಹೇಳಿ ಇವನ್ ಎರಡ್ ಇಂಪಾರ್ಟೆಂಟ್ ಆಯ್ತು ನೆಕ್ಸ್ಟ್ ಬರೋವನು ಮೊಹಮ್ ಇರು ಮೊಹಮ್ಮದ್ ಲೋಧಿ ಸೊ ಸಿಕಂದರ್ ಲೋಧಿ ಅಂಡ್ ಮೊಹಮ್ಮದ್ ಲೋಧಿ ಮೊಹಮ್ಮದ್ ಲೋಧಿ ಸೊ ಮೊಹಮ್ಮದ್ ಲೋಧಿ ಮತ್ತು ಹದಿನೈದನೂರ ಇಪ್ಪತ್ತರಲ್ಲಿ ಮೊಹಮ್ಮದ್ ಲೋಧಿ ಮತ್ತು ನೆಕ್ಸ್ಟ್ ಏನಂತ ಹೇಳಿದ್ರೆ ಬಾಬರ್ ಜೊತೆಗೆ ಯುದ್ಧ ಆಗತ್ತೆ ಅದನ್ನ ಒಂದನೇ ಪಾಯಿ ಕದನ ಅಂತಂದು ಹೇಳ್ತೀವಿ ಅವಾಗ ಡೆಲ್ಲಿ ಸುಲ್ತಾನೆಟ್ ಮುಗಿದ್ಬಿಟ್ಟು ನೆಕ್ಸ್ಟ್ ಯಾವ್ದು ಸ್ಥಾಪನೆ ಅಂತ ಹೇಳಿದ್ರೆ ಮೊಘಲರ ಆಳ್ವಿಕೆ ಸ್ಥಾಪನೆ ಆಗತ್ತೆ ಯಾರು ಸ್ಟಾರ್ಟ್ ಮಾಡ್ತಾರ ಬಾಬರ್ ಇದ್ದವನು ದೆಹಲಿ ಸುಲ್ತಾನರ ಲೋಧಿ ಸಂತತಿಯ ಮೊಹಮ್ಮದ್ ಲೋಧಿಯನ್ನ ಪಾನಿಪತ್ ಕದನದಲ್ಲಿ ಹದಿನೈದನೂರ ಇಪ್ಪತ್ತಾರಲ್ಲಿ ಸೋಲಿಸ್ಬಿಟ್ಟು ದೆಹಲಿ ಸುಲ್ತಾನರ ಆಡಳಿತವನ್ನ ಕೊನೆಗಡಿಸಿ ಏನ್ ಮಾಡ್ತಾರಪ್ಪ ಹೇಳಿದ್ರ ಮೊಘಲ್ ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾರ ಇಷ್ಟು ಪಾಯಿಂಟ್ಸ್ ಗಳನ್ನ ಹೇಳಿದ್ರೆ ನೆನ್ಪಿಟ್ಕೋಬೇಕು ಕ್ಲಿಯರ್ ಎಲ್ರಿಗೂ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ತರ್ಡ್ ಒನ್ ತರ್ಡ್ ಒನ್ ದ ಲಾರ್ಜೆಸ್ಟ್ ಇರಿಗೇಷನ್ ಕೆನಾಲ್ ಅಂತಂದ ಲಾರ್ಜೆಸ್ಟ್ ಅಂತ ಹೇಳಿದ್ರೆ ಏನು ಲಾರ್ಜೆಸ್ಟ್ ಹೇಳಿದ್ರೆ ದೊಡ್ಡ ಇರಿಗೇಷನ್ ಅಂತ ಹೇಳಿದ್ರ ಇರಿಗೇಷನ್ ಅಂತಂದ್ರೆ ನೀರಾವರಿ ಹೇಳ್ತೀವಿ ಇರಿಗೇಷನ್ ಅಂತಂದ್ರೆ ನೀರಾವರಿ ಕೆನಾಲ್ ಅಂತಂದ್ರೆ ನಾವೇನಂತ ಹೇಳ್ತೀವಿ ಅಂದ್ರೆ ಕಾಲುವೆ ಅಂತಂದ ಹೇಳ್ತೀವಿ ಇನ್ ಇಂಡಿಯಾ ಸೊ ದೊಡ್ಡ ನೀರಾವರಿ ಕಾಲುವೆ ಯಾವುದು ಅಂತ ಕ್ವಶನ್ ಕೇಳಿದರ ಒಂದ್ ಯಾವ್ದು ಯಮುನಾ ಕೆನಾಲ್ ಅಂತಂದೈತೆ ಯಮುನಾ ಕೆನಾಲ್ ನೋಡ್ರಿ ಆಪ್ಷನ್ ಯಮುನಾ ಕೆನಾಲ್ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಪ್ಪರ್ ಬಾರಿ ದೋಬ್ ಹೇಳ್ಬಿಟ್ಟು ಅಪ್ಪರ್ ಬಾರಿ ದೋಬ್ ಕೆನಾಲ್ ಅಂತಂದೈತೆ ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಸಿರ್ಹಂದ್ ಅಥವಾ ಸರ್ ಹಿಂದ್ ಅಂತ ಅಂತ ಹೇಳ್ತೀವಿ ಸರ್ ಹಿಂದ್ ಕೆನಾಲ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರ ಇಂದಿರಾ ಗಾಂಧಿ ಕೆನಾಲ್ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದು ಇಂದಿರಾ ಗಾಂಧಿ ಕೆನಾಲ್ ಅಂತ ಹೇಳ್ತೀವಿ ಯಾವ್ದು ಆನ್ಸರ್ ಕರೆಕ್ಟ್ ಅಂತ ನೋಡ್ರಿ ಸೊ ಇಲ್ಲಿ ನೋಡ್ರಪ್ಪ ಆ ಇಲ್ಲ ಏನಂತ ಹೇಳಿದ್ರೆ ಕೆಲವೊಂದು ಆನ್ಸರ್ಸ್ಗಳು ರಾಂಗ್ ಅದವ ಇವುಗಳನ್ನೆಲ್ಲ ಬಿಟ್ಬಿಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹಾಕ್ಲಿ ಸೊ ಯಾವ ಕೆನಾಲ್ ಏನಪ್ಪಾ ಅಂತಂದ್ರೆ ತುಂಬಾ ದೊಡ್ಡದಂತ ಹೇಳ್ಬಿಟ್ಟು ಇಲ್ಲಿ ನಮ್ದು ಆನ್ಸರ್ ಇಂದಿರಾ ಗಾಂಧಿ ಕೆನಾಲ್ ಅಂತ ಹೇಳ್ತಿವಿ ಯಾವ್ದಂತ ಹೇಳ್ತೀವಿ ಇಂದಿರಾ ಗಾಂಧಿ ಕೆನಾಲ್ ಎಸ್ ನೆಕ್ಸ್ಟ್ ನೋಡ್ರಿ ಅದೇ ತರ ನೆಕ್ಸ್ಟ್ ಯಾವ್ದ್ ಅಂತಂದ ಹೇಳಿದ್ರೆ ಕಾಶಿ ಗಾರೋ ಅಂತಂದ ಹೇಳ್ಬಿಟ್ಟು ಇದ್ ನೋಡ್ರಿ ಇದೇನಪ್ಪಾ ಅಂತಂದ್ರೆ ಕಾಶಿ ಅದಾದ ನಂತರ ಇದ್ಯಾವ್ದಪ್ಪ ಅಂತಂದ್ರೆ ಗಾರೋ ಅಂತಂದೇಳ್ತಿವಿ ಕಾಶಿ ಗಾರೋ ಅಂತ ಹೇಳ್ಬಿಟ್ಟು ಎರಡ್ ಟ್ರೈಬ್ಸ್ ಬರ್ತಾವ ಟ್ರೈಬ್ಸ್ ಅಂತಂದ್ರೆ ಬುಡಕಟ್ಟು ಜನಾಂಗ ಸೊ ಮೇನ್ಲಿ ಲೈವ್ ಇನ್ ಹೇಳ್ಬಿಟ್ಟು ಲೈವ್ ಅಂದ್ರೆ ಅವ್ರ ಎಲ್ಲಿ ಜೀವನ ನಡೆಸ್ತಾರ ಕಾಶಿ ಗಾರೋ ಅಂತ ಹೇಳ್ಬಿಟ್ಟು ಎರಡ್ ಏನಪ್ಪಾ ಅಂತ ಹೇಳಿದ್ರೆ ಟ್ರೈಬ್ ಬರ್ತಾರ ಸೊ ಎಲ್ಲಿ ಜೀವನ ನಡೆಸ್ತಾರ ಅಂತ ಹೇಳಿ ನಮ್ಗೆ ಏನಂತಂದ್ರೆ ಕ್ವಶನ್ ನ ಕೇಳಿದಾರ ಫಸ್ಟ್ ಒನ್ ನೋಡ್ರಿ ಮಣಿಪುರ್ ಅಂತಂದ ಹೇಳ್ಬಿಟ್ಟು ಇಲ್ಲಿ ಮಣಿಪುರ್ ಸೆಕೆಂಡ್ ಆಪ್ಷನ್ ಏನ್ ಕೊಟ್ಟಿದಾರ ಮಿಜೋರಾಂ ಅಂತಂದ್ ಹೇಳ್ಕೊಟ್ಟಿದ್ರ ಮಿಜೋರಾಂ ಥರ್ಡ್ ಆಪ್ಷನ್ ಏನ್ ಕೊಟ್ಟಿದಾರ ನಾಗಾಲ್ಯಾಂಡ್ ಆಮೇಲೆ ಫೋರ್ತ್ ಆಪ್ಷನ್ ಏನ್ ಕೊಟ್ಟಿದಾರಪ್ಪ ಅಂತ ಹೇಳಿದ್ರೆ ಮೇಘಾಲಯ ಅಂತ ಕೊಟ್ಟಿದಾರ ಸೊ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದ್ ಆಪ್ಷನ್ ಕರೆಕ್ಟ್ ಆಗತ್ತ ನೋಡ್ರಿ ಆ ಆಪ್ಷನ್ ಅನ್ನ ನಂಗ ಕಮೆಂಟ್ ಹಾಕ್ರಿ ಸೊ ಬೇಗ ಕಮೆಂಟ್ ಹಾಕ್ಬೇಕು ಸುಮ್ನೆ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ ಟೈಮ್ ಎಸ್ ಇಲ್ಲಿ ಯಾವ್ದು ಕರೆಕ್ಟ್ ಆಗತ್ತ ನೋಡ್ರಿ ನಾವು ಮೇಘಾಲಯ ಅಂತ ಹೇಳ್ತೀವಿ ಮೇಘಾಲಯದೊಳಗಡೆ ಏನಪ್ಪಾ ಅಂತ ಕಾಶಿ ಕಾಶಿಗಾರೋ ಟ್ರೈವ್ಸ್ ಬರ್ತಾವ ಇಲ್ಲಿ ಒಂದ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲೇನಪ್ಪ ಅಂತಂದ್ರೆ ನೀವೆಲ್ರು ಕೇಳಿರ್ಬೋದು ನಮ್ಮ ಭಾರತ ದೇಶದೊಳಗಡೆ ಅತಿ ಹೆಚ್ಚು ಮಳೆ ಎಲ್ಲಾಗತ್ತಪ್ಪ ಅಂತಂದೇಳಿದ್ರೆ ಸೊ ಈ ಪ್ರದೇಶದಲ್ಲಿ ಅದು ಕೂಡ ಏನಪ್ಪಾ ಅಂತಂದ್ರೆ ಮೇಘಾಲಯದಲ್ಲಿ ಮೇಘಾಲಯದ ಚಿರಾಪುಂಜಿ ಅಂತಂದ ಹೇಳ್ತೀವಿ ಚಿರಾಪುಂಜಿ ಒಳಗಡೆ ಒಂದ್ ಪ್ಲೇಸ್ ಬರುತ್ತೆ ಅದ್ಯಾವ್ದಪ್ಪ ಅಂತಂದ್ರೆ ರಾಮ್ ಅಂತ ಹೇಳ್ತೀವಿ ಮೋಸಿನ್ ರಾಮ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅತಿ ಕಡಿಮೆ ಇಲ್ಲಪ್ಪಾ ಅಂತಂದ್ರೆ ರಾಜಸ್ಥಾನದ ರೊಯ್ಲಿ ಅಂತಂದ ಹೇಳ್ತೀವಿ ರಾಜಸ್ಥಾನದ ರೊಯ್ಲಿ ಒಳಗಡೆ ತುಂಬಾ ಕಡಿಮೆ ಮಳೆ ಬೀಳುತ್ತೆ ಎಂಟು ಡಿಗ್ರಿ ಸೆಲ್ಸಿಯಸ್ ಏನೋ ಮಳೆ ಬೀಳುತ್ತೆ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆಲ್ಲ ಆಯ್ತಾ ಇದಾದ ನಂತರ ಈ ಪ್ರದೇಶದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ರೀತಿಯಾಗಿ ಪರ್ವತಗಳಿದಾವ ಸೊ ಇಲ್ಲಿ ಏನಪ್ಪಾ ಅಂತಂದೇಳಿದ್ರೆ ಈ ರೀತಿಯಾಗಿ ಪರ್ವತ ಶ್ರೇಣಿಗಳು ಈ ಪ್ರದೇಶದಲ್ಲಿ ಕಂಡು ಆ ಪರ್ವತ ಶ್ರೇಣಿಗಳು ಅಂತಂದ ಹೇಳಿದ್ರ ಸೊ ಒಂದ್ ಪರ್ವತ ಶ್ರೇಣಿ ಯಾವ್ದು ಕಾಶಿ ಪರ್ವತ ಶ್ರೇಣಿ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಗಾರೋ ಪರ್ವತ ಶ್ರೇಣಿ ಇನ್ನೊಂದ್ ಯಾವ್ದಪ್ಪ ಅಂತಂದ ಹೇಳಿದ್ರೆ ಜೈಂತಿಯ ಪರ್ವತ ಶ್ರೇಣಿಗಳು ಸೊ ಇಲ್ಲಿ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಪರ್ವತ ಶ್ರೇಣಿಗಳು ಕಂಡು ಈ ಪ್ರದೇಶದಲ್ಲಿ ಈ ಕಡೆಯಿಂದ ಬೀಸುವ ಮಳೆ ಮಹಾರುತಗಳು ಆಮೇಲೆ ಈ ಕಡೆಯಿಂದ ಬೀಸುವ ಮಳೆ ಮಹೂರ್ತಗಳು ಅಂತೇಳಿ ಹೇಳಿದ್ರು ಇಲ್ಲಿ ಜಾಸ್ತಿ ಮಳೆ ಆಗುತ್ತೆ ಅದು ನಾರ್ಮಲ್ ಜಿಯೋಗ್ರಫಿ ನಮ್ಗೇನು ಕಾಶಿ ಬೆಟ್ಟಗಳು ಗಾರೋ ಬೆಟ್ಟಗಳು ಜೈಂತಿಯ ಬೆಟ್ಟಗಳಿಂದ ಇರೋದ್ರಿಂದ ಅಲ್ಲಿ ಮಳೆ ಜಾಸ್ತಿ ಆಗತ್ತ ಇದು ಒಂದು ಪಾಯಿಂಟ್ ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಶಿ ಬುಡಕಟ್ಟು ಜನಾಂಗ ಆಮೇಲೆ ಗಾರೋ ಬುಡಕಟ್ಟು ಜನಾಂಗ ಆಮೇಲೆ ಜೈಂತಿಯ ಬುಡಕಟ್ಟು ಜನಾಂಗ ಅಂತಂದೇಳಿ ಅಲ್ಲಿ ಟ್ರೈಬ್ಸ್ ಗಳು ಕಂಡು ಬರ್ತಾವ ಈ ಪಾಯಿಂಟ್ ಅನ್ನ ನೆನ್ಪಿಟ್ಟು ಹೋಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತಾರ ಮೇಘಾಲಯದಲ್ಲಿ ಕಂಡು ಬರ್ತಾರ ಹೇಳಿ ಕ್ಲಿಯರ್ ಎಲ್ರಿಗೂ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐದನೇ ಕ್ವಶನ್ ಕಂಬಳ ರೇಸ್ ಅಂತ ಹೇಳ್ಬಿಟ್ಟು ಕಂಬಳ ರೇಸ್ ಇಲ್ಲಿ ನೋಡ್ರಪ್ಪ ನನ್ಗೆ ಸರ್ ಕ್ವಶನ್ ಪೇಪರ್ ಕಾಣಿಸೋತ್ರಿ ಅಂತ ಹೇಳಿದ್ರ ಏನು ಮಾಡಕ್ ಬರಂಗಿಲ್ಲ ಯಾಕಂದ್ರ ಅದೇ ತರ ಏನಪ್ಪಾ ಅಂತ ಹೇಳಿದ್ರೆ ನಮಗ್ ಸಿಕ್ಕಿದ ಕ್ವಶನ್ ಪೇಪರ್ಗಳು ಆ ನಾನ್ ಹೇಳ್ತೀನಿ ಕಂಬಳ ರೇಸ್ ಅಂತ ಹೇಳ್ಬಿಟ್ಟು ಟ್ರೆಡಿಷನಲ್ ಬಫೆಲೋ ರೇಸ್ ಅಂತ ಹೇಳ್ತೀವಿ ಟ್ರೆಡಿಷನಲ್ ಸಾಂಸ್ಕೃತಿಕ ಬಫೆಲೋ ರೇಸ್ ಎಮ್ಮೆಗಳ ರೇಸ್ ಅಂತಂದ ಹೇಳ್ತೀವಿ ಕಂಬಳ ರೇಸ್ ಅಹ್ ಕೆಲವೊಂದ್ ಕಡೆ ಗೊತ್ತಿದೆ ಇಲ್ಲಿ ದಕ್ಷಿಣ ಕನ್ನಡ ಕಡೆ ಎಲ್ಲ ಏನಂತ ಹೇಳಿದ್ರೆ ಅವ್ರಿಗೆಲ್ಲ ಚಿರಪರಿಚಿತ ಇದು ಎಲ್ರೇ ಅಲ್ಲಿ ಏನಂದ್ರೆ ಒಂದ್ ದೊಡ್ಡ ಹಬ್ಬದ ತರ ಆಚರಣೆ ಮಾಡ್ತಾರೆ ನಮ್ ಕರ್ನಾಟಕದಲ್ಲಿ ಆ ಕಂಬಳ ರೇಸ್ ಹೇಳ್ಬಿಟ್ಟು ಸೊ ಇದು ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದರ ಕೇರಳ ತೆಲಂಗಾಣ ತಮಿಳುನಾಡು ಆಮೇಲೆ ಕರ್ನಾಟಕ ಅಂತಂದ್ ಕೊಟ್ಟಿದಾರ ನಾನು ಆಲ್ರೆಡಿ ಆನ್ಸರ್ ಹೇಳಿದೆ ನಿಮ್ಗ ಸೊ ಕರ್ನಾಟಕದ ಒಳಗಡೆ ಏನಪ್ಪಾ ಅಂತಂದ್ರೆ ಕಂಬಳ ರೇಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ನೋಡ್ರಿ ಆರನೇ ಕ್ವಶನ್ ಲಾಲ್ ಬಹದ್ದೂರ್ ವೇರ್ ವೇರ್ ಅಂತ ಹೇಳಿದ್ರೆ ಎಲ್ಲಿ ವೇರ್ ಅಂತ ಹೇಳಿದ್ರೆ ಎಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಕೇಳಿದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಇದು ಏನಪ್ಪಾ ಅಂತ ಹೇಳಿದ್ರೆ ನ್ಯಾಷನಲ್ ಅಕಾಡೆಮಿ ಅಂತ ಹೇಳ್ತೀವಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಟಿವ್ ತುಂಬಾ ಇಂಪಾರ್ಟೆಂಟ್ ಸೊ ಇಲ್ಲಿ ಏನಂತ ಐ ಎ ಎಸ್ ಇದ್ದವ್ರಿಗೆಲ್ಲ ಏನಂತ ಹೇಳಿದ್ರೆ ಟ್ರೈನಿಂಗ್ ಕೊಡ್ತಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಸೊ ಇದು ಎಲ್ಲಿ ಕಂಡು ಅಂತ ಕ್ವಶನ್ ಕೇಳಿದಾರ ನೋಡ್ರಿ ಎಲ್ಲಿ ದೆಹಲಿ ಒಳಗಡೆ ಊಟಿ ಒಳಗಡೆ ಶಿಮ್ಲಾ ಒಳಗಡೆ ಮುಸೂರಿ ಒಳಗಡೆ ಇದೇನಪ್ಪಾ ಅಂತಂದೇಳಿದ್ರೆ ಶಿಮ್ಲಾ ಇದು ದೆಹಲಿ ಅದಾದ ನಂತರ ಇದು ಊಟಿ ಆಮೇಲೆ ಇದೇನಪ್ಪಾ ಅಂತಂದ್ರೆ ಮುಸೂರಿ ಸೊ ಯಾವ ಪ್ರದೇಶದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಕಂಡು ಬರುತ್ತಂತಂದೇಳಿದ್ರೆ ಮುಸೂರಿ ಒಳಗಡೆ ಮುಸೂರಿ ತುಂಬಾ ಇಂಪಾರ್ಟೆಂಟ್ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿ ನಂಗೆ ಹಾಕ್ರಿ ನೋಡೋ ಮುಸೂರಿ ಒಳಗಡೆ ಏನಪ್ಪಾ ಅಂತ ಹೇಳಿದ್ರ ಬರುತ್ತೆ ನೆಕ್ಸ್ಟ್ ನೋಡ್ರಿ ಪ್ರೈಮ್ ಮೆರಿಡಿಯನ್ ಅಂತಂದು ಕೇಳಿದಾರ ಪ್ರೈಮ್ ಮೆರಿ ಮೆರಿಡಿಯನ್ ಈಸ್ ಲೊಕೇಟೆಡ್ ಆಟ್ ಡ್ಯಾಶ್ ಡಿಗ್ರಿ ಆಫ್ ದ ಮೆರಿಡಿಯನ್ ಅಂತ ಕೇಳಿದ್ರ ಅಂದ್ರೆ ಸಿಂಪಲ್ ಆಗಿ ಪ್ರೈಮ್ ಮೆರಿಡಿಯನ್ ಎಲ್ಲಿ ಅಂತ ಕ್ವಶನ್ ಕೇಳಿದಾರ ನೋಡ್ರಿ ಒನ್ ಏಯ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಒನ್ ಸಿಕ್ಸ್ಟಿ ಡಿಗ್ರಿ ಆಮೇಲೆ ಜೀರೋ ಡಿಗ್ರಿ ಅಂತಂದ್ಕೊಟ್ಟಿದಾರ ಸೊ ಇಲ್ಲಿ ನಮ್ದು ಆನ್ಸರ್ ಯಾವ್ದು ಬರುತ್ತೆ ನೋಡ್ರಿ ಸೊ ಪ್ರೈಮ್ ಮೆರಿಡಿಯನ್ ಮೆರಿಡಿಯನ್ಪಾ ಹೇಳಿದ್ರೆ ಜೀರೋ ಡಿಗ್ರಿ ಅಂತಂದ ಹೇಳ್ತೀವಿ ಪ್ರೈಮ್ ಮೆರಿಡಿಯನ್ ಅಂತ ಹೇಳಿದ್ರೆ ಜೀರೋ ಡಿಗ್ರಿ ಅಂತಂದ ಹೇಳ್ತೀವಿ ಇಲ್ಲಿ ಸಿಂಪಲ್ ಜಾಸ್ತಿ ಏನಂತಂದ್ ಹೇಳಿದ್ರ ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ ಸೊ ಪ್ರೈಮ್ ಮೆರಿಡಿಯನ್ ಅಂತ ಹೇಳಿದ ತಕ್ಷಣ ಜಸ್ಟ್ ನೆನ್ ತಿಳ್ಕೊಡ್ರಿ ಜೀರೋ ಡಿಗ್ರಿ ಅಂತಂದೇಳಿ ಆ ಇಲ್ಲಿ ಯಾಕೆ ತುಂಬಾ ಇಂಪಾರ್ಟೆಂಟ್ ಆಗತ್ತ ಪ್ರೈಮ್ ಮೆರಿಡಿಯನ್ ನಾನು ತೋರಿಸ್ತೀನಿ ನಿಮ್ಗೆ ಸೊ ಇಲ್ಲಿ ನಿಮ್ ಕಾಣಿಸ್ತಿರ್ಬೋದು ನೋಡ್ರಿ ಇದೇನಪ್ಪಾ ಅಂತ ಹೇಳಿದ್ರೆ ಇದು ನಮ್ ಪ್ರಪಂಚ ಇದ್ ಉತ್ತರ ಅಮೆರಿಕ ಇದ್ ದಕ್ಷಿಣ ಅಮೆರಿಕ ಇದ್ ಆಫ್ರಿಕಾ ಇದು ಏಷ್ಯಾ ಅದಾದ ನಂತರ ಭಾರತ ದೇಶ ಆಮೇಲೆ ಆಸ್ಟ್ರೇಲಿಯಾ ಕೆಳಗಡೆ ಅಂಟಾರ್ಟಿಕಾ ಅಂತ ಹೇಳಿ ಎಲ್ಲ ಬರುತ್ತೆ ಇಲ್ಲಿ ಪ್ರೈಮ್ ಮೆರಿಡಿಯನ್ ಅಂತ ಹೇಳಿ ಬರ್ತಾರಲ್ಲ ಇದನ್ನ ನಾವು ಪ್ರೈಮ್ ಮೆರಿಡಿಯನ್ ಅಂತಂದು ಕರಿತೀವಿ ಇಲ್ಲಿ ಏನಾಗತ್ತ ಹೇಳಿದ್ರೆ ಸೊ ಫಸ್ಟ್ ಟೈಮ್ ಏನು ಸೂರ್ಯ ಹುಟ್ಟತಿರ್ತಾನ ಮುಳುಗ್ತಿರ್ತಾನ ಎಲ್ಲಾ ಕಡೆ ಟೈಮ್ ಬೇರೆ ಬೇರೆ ಇರುತ್ತೆ ಸೇಮ್ ಟೈಮಿಂಗ್ ಇಡಕ್ಕೆ ಬರಂಗಿಲ್ಲ ಸೇಮ್ ಟೈಮಿಂಗ್ ಇತ್ತಂತ ಹೆಂಗಾಗತ್ತೆ ನಮ್ಮ ಭಾರತ ದೇಶದ ಒಳಗಡೆ ಇವಾಗ ನಾನ್ ಕ್ಲಾಸ್ ಮಾಡ್ತಿದ್ದೀನಲ್ಲ ಸೊ ಇವಾಗ ಎಷ್ಟಪ್ಪ ಅಂತಂದ್ರೆ ನಾಲ್ಕ ಗಂಟೆ ಅಂತ ಅನ್ಕೊಂಡ್ರೆ ಎಲ್ಲ ಕಡೆ ಗಂಟೆ ಇರುತ್ತೆ ಕೆಲವೊಂದು ದೇಶಗಳಲ್ಲಿ ಅಂತಂದ್ರೆ ರಾತ್ರಿ ಇರುತ್ತೆ ಇವಾಗ ಸೇಮ್ ಹೇಳಕ್ ಬರಂಗಿಲ್ಲ ಅದಕ್ಕೋಸ್ಕರ ಒಂದು ರೆಫರೆನ್ಸ್ ಇಟ್ಕೊಳ್ಳೋಣ ಒಂದು ಗೆರೆಯನ್ನ ಕಾಲ್ಪನಿಕ ಗೆರೆಯನ್ನ ಹೇಳ್ಬಿಟ್ಟು ಸೊ ಇದನ್ನ ಪ್ರೈಮ್ ಮೆರಿಡಿಯನ್ ಅಂತ ನಾನು ಅಂತಂದ್ ಹೇಳ್ಬಿಟ್ಟು ಮಾಡ್ತಾರ ಅದಕ್ಕೆ ಪ್ರೈಮ್ ಮೆರಿಡಿಯನ್ ಅಂತ ಕರೀತಾರೆ ಅದನ್ನ ಜೀರೋ ಡಿಗ್ರಿ ಅಂತ ಹೇಳ್ತೀವಿ ಸೊ ಪ್ರೈಮ್ ಮೆರಿಡಿಯನ್ ಅಂತ ಹೇಳಿಬಿಟ್ಟು ಇದು ಪ್ರಪಂಚ ಇದನ್ನೊಂದು ಕಾಲ್ಪನಿಕ ರೇಖೆ ಹೇಳ್ಬಿಟ್ಟು ಇದು ಜೀರೋ ಡಿಗ್ರಿ ಸೇಮ್ ಅದೇ ತರ ನಮ್ಮ ಭಾರತ ದೇಶ ಐತಲ್ಲ ನಮ್ಮ ಭಾರತ ದೇಶದಲ್ಲಿ ನಮ್ದು ಸಮಯವನ್ನ ಸಮಯವನ್ನು ಅಳತೆ ಒಂದು ಇದು ಬರುತ್ತೆ ರೇಖಾಂಶ ಬರುತ್ತೆ ಅದನ್ನ ನಾವೇನಂತ ಕರಿ ಪ್ರೈಮ್ ಮೆರಿಡಿಯನ್ ಅಂದ್ರೆ ಒಂದು ರೇಖಾಂಶ ಅದು ಜೀರೋ ಡಿಗ್ರಿ ಇರೋದ್ರಿಂದ ಅದನ್ನ ನಾವು ಪ್ರೈಮ್ ಮೆರಿಡಿಯನ್ ಅಂತ ಕರಿತೀವಿ ಅಷ್ಟೇ ಇಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಎಂಬತ್ತೆರಡುವರಿ ಡಿಗ್ರಿ ಅಂತಂದು ಕರಿತೀವಿ ಎಂಬತ್ತೆರಡೂವರಿ ಡಿಗ್ರಿ ಸಿಂಪಲ್ ಅಷ್ಟ್ ಇದು ಎರಡೇ ಪಾಯಿಂಟ್ಸ್ ಗಳನ್ನ ನೆನ್ಪುಕೊಟ್ರೆ ಜಾಸ್ತಿ ಏನು ಬೇಡ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ದ ಫಸ್ಟ್ ಸೆಷನ್ ಅಂತಂದೈತ ದ ಫಸ್ಟ್ ಸೆಷನ್ ಫಸ್ಟ್ ಅಂತಂದ ಹೇಳಿದ್ರೆ ಮೊದಲ ಸೆಷನ್ ಅಂತಂದ ಹೇಳಿದ್ರೆ ಸಭೆ ಅಂತ ಅಂದ್ಕೊಡ್ರಿ ಕಾಂಗ್ರೆಸ್ ದ ಫಸ್ಟ್ ಸೆಷನ್ ಆಫ್ ಕಾಂಗ್ರೆಸ್ ಅಂತಂದ್ ಕೊಟ್ಟಿದಾರ ಸೊ ಕಾಂಗ್ರೆಸ್ ಮೊದಲ ಸೆಷನ್ ಎಲ್ಲಿ ನಡೀತು ಅಂತ ಕ್ವಶನ್ ಕೇಳಿದಾರ ನೋಡ್ರಿ ಫಸ್ಟ್ ಆಪ್ಷನ್ ಕೋಲ್ಕತ್ತಾ ಅಂತಂದ್ ಕೊಟ್ಟಿದಾರ ಸೆಕೆಂಡ್ ಆಪ್ಷನ್ ದೆಹಲಿ ಅಂತ ಕೊಟ್ಟಿದಾರ ಸೊ ಅದಾದ ನಂತರ ಸೂರತ್ ಅಂತಂದ್ಕೊಟ್ಟಿದಾರ ಆಮೇಲೆ ಬಾಂಬೆ ಅಂತ ಕೊಟ್ಟಿದಾರೆ ನೋಡ್ರಿ ಫಸ್ಟ್ ಸೆಷನ್ ಯಾವಾಗ ನಡೆಯುತ್ತೆ ಎಲ್ ನಡಿಯತ್ತ ಸೊ ನನಗೇನಂತ ಹೇಳಿದ್ರಿ ಕಮೆಂಟ್ ಹಾಕ್ರಿ ಇಲ್ಲಿ ನಮಗ್ ಕರೆಕ್ಟ್ ಆನ್ಸರ್ ಏನಾಗತ್ತಪ್ಪ ಅಂತ ಹೇಳಿದ್ರ ಬಾಂಬೆ ಅಂತ ಅಂತಂದೇಳ ಯಾವ್ದಾಗತ್ತ ಬಾಂಬೆ ಅಂತ ಹೇಳ್ತೀವಿ ನೋಡ್ರಿ ಏನಪ್ಪಾ ಅಂತ ಹೇಳಿದ್ರೆ ಹದಿನೆಂಟನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗತ್ತ ಯಾರು ಸ್ಥಾಪನೆ ಮಾಡ್ತಾರ ಹೇಳಿ ನನಗ್ ಮೆಸೇಜ್ ಹಾಕ್ರಿ ಆಮೇಲೆ ಹದಿನೆಂಟುನೂರ ಎಂಬತ್ತೈಲಿ ಸ್ಥಾಪನೆ ಆಯ್ತಾ ಸ್ಥಾಪನೆ ಆದ ನಂತರ ಅದ್ರ ಮೊದಲ ಸಮ್ಮೇಳನ ನಡೆಯುತ್ತಾ ಮೊದಲ ಅದನ್ನ ಎಲ್ಲಿ ನಡೆಸ್ಬೇಕಂತ ಹೇಳಿರ್ತಾರಂದ್ರ ಪೂನಾ ಒಳಗಡೆ ಪುಣೆ ಆಯ್ತಲ್ಲ ಪುಣೆ ಒಳಗಡೆ ನಡೆಸ್ಬೇಕಂತ ಹೇಳ್ತಾರ ಬಟ್ ಅದ್ರ ಅಲ್ಲಿ ಏನಂತ ಏನಂತಂದ್ರೆ ಒಂದು ರೋಗ ಬಂದ್ಬಿಟ್ಟಿರುತ್ತೆ ಫ್ಲೇಗ್ ರೋಗ ಅಂತ ಹೇಳ್ತೀವಿ ಅಲ್ಲಿ ಜನ ಸಾಯ್ತಿರ್ತಾರ ಸೊ ಅದಕ್ಕೋಸ್ಕರ ಅಲ್ಲಿ ಬೇಡ ಇಲ್ಲಿ ಪೂನಾವನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಅದನ್ನ ಎಲ್ಲಿಗೆ ಸ್ಟಾಪ್ ಇದು ಮಾಡ್ತಾರಪ್ಪ ಅಂತಂದ್ರೆ ಬಾಂಬೆ ಇವಾಗ ನಾವು ಮುಂಬೈ ಅಂತ ಹೇಳ್ತೀವಲ್ಲ ಬಾಂಬೆಗೆ ಟ್ರಾನ್ಸ್ಫರ್ ಮಾಡ್ತಾರ ಸೊ ಅಲ್ಲಿ ಮೊದಲ ಸಮ್ಮೇಳನ ನಡೆಯುತ್ತಾ ಅದರದ್ದು ಅಧ್ಯಕ್ಷರು ಯಾರಿರ್ತಾರ ಅಂತಂದ್ರ ಡಬ್ಲ್ಯೂ ಸಿ ಬ್ಯಾನರ್ಜಿನ ಮುಖರ್ಜಿನ ನೋಡ್ರಿ ಡಬ್ಲ್ಯೂ ಸಿ ಬ್ಯಾನರ್ಜಿನ ಅಥವಾ ಮುಖರ್ಜಿ ಯಾರಂತ ನೋಡ್ರಿ ಸೊ ಮೊದಲ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಇದ್ರಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ಅಧಿವೇಶನಗಳು ಯಾವ ಬರ್ತಾವ ಅಂತ ನಾನು ಹೇಳ್ತೀನಿ ಅವುಗಳ್ ನೆನ್ಪಿಟ್ಕೋಬೇಕು ಹತ್ತೊಂಬತ್ ನೂರ ಏಳರ ಅಧಿವೇಶನ್ ಬರತ್ತ ಸೂರತ್ ಒಡಕು ಅಂತಂದ್ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಹತ್ತೊಂಬತ್ ನೂರ ಐದರದ್ದು ಇಲ್ಲಾ ಹತ್ತೊಂಬತ್ ನೂರ ಸಾಕು ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಹತ್ತೊಂಬತ್ ನೂರ ಬರುತ್ತಾ ಲಕ್ನೋ ಒಪ್ಪಂದ ಅಂತ ಹೇಳಿ ಬರುತ್ತೆ ಲಕ್ನೋ ಒಪ್ಪಂದ ಸದಾದ ನಂತರ ನೆಕ್ಸ್ಟ್ ಹತ್ತೊಂಬತ್ ನೂರ ಹದಿನೇಳರ ಕಾಂಗ್ರೆಸ್ ಅಧಿವೇಶನ ಬರುತ್ತೆ ಇದರಲ್ಲಿ ಆನಿ ಬೆಸೆಂಟ್ರ ಏನಪ್ಪಾ ಅಂತ ಹೇಳಿದ್ರೆ ಮೊದಲ ಮಹಿಳಾ ಅಧ್ಯಕ್ಷರಾಗ್ತಾರ ಆಮೇಲೆ ನೆಕ್ಸ್ಟ್ ಹತ್ತೊಂಬತ್ ನೂರ ಇಪ್ಪತ್ತೆರಡರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರೋಜಿನಿ ನಾಯ್ಡಿ ಅವರು ಏನಂತಂದೇಳಿದ್ರೆ ಅಧ್ಯಕ್ಷರಾಗಿರ್ತಾರ ಆಮೇಲೆ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನ ಮಹಾತ್ಮ ಗಾಂಧೀಜಿಯವ್ರ ಅಧ್ಯಕ್ಷರಾಗಿರ್ತಾರ ಆಮೇಲೆ ನೆಕ್ಸ್ಟ್ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರದ ಅಧಿವೇಶನ ಜವಾಹರಲಾಲ್ ನೆಹರು ಅಂತ ಹೇಳಿ ಬರ್ತಾರ ಇಷ್ಟೇನಪ್ಪ ಅಂತಂದ್ರೆ ನಮ್ಗೆ ಅಧಿವೇಶನಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಅವುಗಳನ್ನ ನೋಡಿಟ್ಕೊಳ್ರಿ ಕ್ಲಿಯರ್ ಅಲ್ರಿಗೂ ನೆಕ್ಸ್ಟ್ ನೋಡ್ರಿ ಕ್ವಶನ್ ದ ಮೋಸ್ಟ್ ಇಂಪಾರ್ಟೆಂಟ್ ಯುರೇನಿಯಂ ಮೈನ್ ಹೇಳಿ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯುರೇನಿಯಂ ಮೈನ್ ಎಲ್ಲಿ ಐತಿ ಅಂತ ಕ್ವಶನ್ ಕೇಳಿದ್ರ ಒಂದ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಂತ ಹೇಳ್ತೀವಿ ಜಾಡುಗುಡ್ಡ ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ಗೌರಿ ಬಿದನೂರು ಗೌರಿ ಬಿದುನೂರು ಸೊ ಅದಾದ ನಂತರ ನೆಕ್ಸ್ಟ್ ಯಾವ್ದಪ್ಪ ಹೇಳಿದ್ರ ಮನವಲ್ ಕುರಿಚಿ ಅಂತ ಹೇಳ್ಬಿಟ್ಟು ಮನಾವಲ ಕುರಿಚಿ ಅಂತಂದ್ ಹೇಳ್ಬಿಟ್ಟು ಮನಾವಲ ಕುರಿಚಿ ಆಮೇಲೆ ನೆಕ್ಸ್ಟ್ ಇನ್ನೊಂದ್ ಯಾವ್ದಪ್ಪ ಅಂತಂದ್ರೆ ವಾಶಿ ಹೇಳ್ಬಿಟ್ಟು ಸೊ ಯಾವ್ದ್ರಲ್ಲಿ ಯುರೇನಿಯಂ ಮೈನ್ ಮೈನ್ ಅಂತಂದ್ರೆ ಅದಿರು ಸೊ ಮೈನಿಂಗ್ ಏರಿಯಾ ಅಂತಂದ ಹೇಳ್ತೀವಲ್ಲ ಯುರೇನಿಯಂ ಮೈನ್ ಸಿಗತ್ತ ಇಲ್ಲಿ ಅಂತಂದ್ರೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಹೇಳ್ತೀವಿ ಜಾಡು ಗುಡ್ಡ ಇಲ್ಲಿ ಜಾಸ್ತಿ ಏನಪ್ಪಾ ಅಂತಂದ್ರೆ ಸಿಗತ್ತಾ ಇದು ಯಾವ ರಾಜ್ಯದಲ್ಲಿ ಬರುತ್ತೆ ಹೇಳಿ ನೀವ್ ನೋಡ್ಕೊಬೇಕು ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಹತ್ತನೇ ಕ್ವಶನ್ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹೆಡ್ ಕ್ವಾರ್ಟರ್ಸ್ ಆಫ್ ವಿಚ್ ಬ್ಯಾಂಕ್ ಆರ್ ಲೊಕೇಟೆಡ್ ಇನ್ ಮಣಿಪಾಲ್ ಕರ್ನಾಟಕ ಮಣಿಪಾಲ್ ಒಳಗಡೆ ಯಾವ ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಐತಿ ಅಂತ ಕ್ವಶನ್ ಕೇಳಿದ್ರ ಕೆನರಾ ಬ್ಯಾಂಕ್ ವಿಜಯಾ ಬ್ಯಾಂಕ್ ಕಾರ್ಪೋರೇಷನ್ ಬ್ಯಾಂಕ್ ಆಮೇಲೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಸೊ ನೋಡ್ರಿ ಯಾವ ಬ್ಯಾಂಕ್ದು ಸೊ ಹೆಡ್ ಕ್ವಾರ್ಟರ್ಸ್ ಮಣಿಪಾಲ್ ಕರ್ನಾಟಕದ ಮಣಿಪಾಲ್ ಒಳಗಡೆ ಐತೆ ಸೊ ಯಾವ್ದ್ ನೋಡ್ರಿ ಇದ್ರಲ್ಲಿ ಸೊ ಯಾವ್ದಪ್ಪ ಅಂತಂದ್ರೆ ಸಿಂಡಿಕೇಟ್ ಬ್ಯಾಂಕ್ ಅಂತ ಹೇಳ್ತೀವಿ ಯಾವ್ದು ಸಿಂಡಿಕೇಟ್ ಬ್ಯಾಂಕ್ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಹನ್ನೊಂದನೇದು ವಿಚ್ ಆಫ್ ದ ಫಾಲೋವಿಂಗ್ ಕಿಂಗ್ಡಮ್ಸ್ ವೇರ್ ಅಸೋಸಿಯೇಟೆಡ್ ವಿತ್ ದ ಲೈಫ್ ಆಫ್ ಬುದ್ಧ ಸೊ ಬುದ್ಧ ಇರುವಾಗ ಬುದ್ಧ ಇರುವಾಗ ಏನಪ್ಪಾ ಹೇಳಿದ್ರೆ ಯಾವ ಯಾವ ಕಿಂಗ್ಡಮ್ ಗಳಿದ್ವು ಅವನ ಲೈಫ್ ಸಂಬಂಧಪಟ್ಟಂತಹ ಟೈಮ್ ಅಲ್ಲಿ ಯಾವ್ದಿದ್ವು ಕಿಂಗ್ಡಮ್ ಅಂತಂದು ಕೇಳಿದ್ರ ಮಗದ ಸಾಮ್ರಾಜ್ಯ ಆಮೇಲೆ ಗಾಂಧಾರ ಸಾಮ್ರಾಜ್ಯ ಗಾಂಧಾರ ಸಾಮ್ರಾಜ್ಯ ಅಂತಂದ್ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಕೋಸಲ ಸಾಮ್ರಾಜ್ಯ ಆಮೇಲೆ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಆವಂತಿ ಸಾಮ್ರಾಜ್ಯ ಇದ್ಯಾವುದು ಫಸ್ಟ್ ಒಂದು ಮಗದ ಸಾಮ್ರಾಜ್ಯ ಅಂತಂದ್ರಿ ಯಾವ ಸಾಮ್ರಾಜ್ಯ ಇತ್ತು ಹೇಳ್ಬಿಟ್ಟು ಬುದ್ಧನ ಲೈಫ್ ಗೆ ಸಂಬಂಧಪಟ್ಟಿರೋದು ಕೋಸಲ ಸಾಮ್ರಾಜ್ಯ ಅಂತ ಹೇಳ್ತೀವಿ ಯಾವ್ದು ಕೋಸಲ ಸಾಮ್ರಾಜ್ಯ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೀನಾಬಾಕಂ ಮೀನಾಬಾಕಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಮೀನಾಬಾಕಂ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿದೆ ಅಂತ ಕ್ವಶನ್ ಕೇಳಿದಾರ ಬೆಂಗಳೂರು ಕೊಯಂಬತ್ತೂರು ಹೈದ್ರಾಬಾದ್ ಆಮೇಲೆ ಚೆನ್ನೈ ಅಂತ ಹೇಳ್ಬಿಟ್ಟು ಮೀನಾ ಬಾಕಂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ನೆನ್ಪಿಟ್ಕೊಡ್ರಿ ಮೀನಾ ಬಾಕಂ ಸೊ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಲ್ಲಿ ಬರತ್ತಪ್ಪ ಅಂತಂದ್ರೆ ಚೆನ್ನೈ ಒಳಗಡೆ ಬರುತ್ತೆ ಎಲ್ಲಿ ಬರುತ್ತೆ ಚೆನ್ನೈ ಒಳಗಡೆ ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೇಮ್ ಅದೇ ತರ ಆ ದಾಟ್ ಕಂಟೆನ್ಸ್ ದ ಏರ್ ಕಂಟೆನ್ಸ್ ಏರ್ ಅಂತ ಹೇಳಿದ್ರೆ ಗಾಳಿ ಗಾಳಿ ಕಂಟೆನ್ಸ್ ಮಾಯ್ಚರ್ ಇಟ್ಸ್ ಫುಲ್ ಕೆಪಾಸಿಟಿ ಅಂತ ಕ್ವಶನ್ ಕೇಳಿದ್ರೆ ಈ ಕ್ವಶನ್ ಎಲ್ಲಾದ್ರೂ ಹೇಳಿದ್ರೆ ಕಣ್ ಮುಚ್ಕೊಂಡ್ರೆ ನಿಮ್ಗೆ ಕೆಲವೊಂದ್ರ ಅರ್ಥ ಆಗತ್ತೆ ಕೆಲವೊಬ್ರಿಗೆ ಅರ್ಥ ಆಗಂಗಿಲ್ಲ ಸೊ ಈ ಕ್ವಶನ್ ಹೇಳಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಹಾಕ್ರಿ ಸ್ಯಾಚುರೇಟೆಡ್ ಏರ್ ಅಂತ ಹೇಳ್ಬಿಟ್ಟು ಸ್ಯಾಚುರೇಟೆಡ್ ಏರ್ ಸ್ಯಾಚುರೇಟೆಡ್ ಏರ್ ಸೊ ಸ್ಯಾಚುರೇಟೆಡ್ ಏರ್ ನಾನ್ ಹೇಳ್ತೀನಿ ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ ಸ್ವಲ್ಪ ಬಟ್ ಅದ್ರ ಅದನ್ನ ನೆನ್ಪಿಟ್ಕೊಂಡ್ ಈಗ ನೀವು ಮಾರ್ನಿಂಗ್ ಎದ್ದು ನೀವು ಹೊರಗಡೆ ಹೋಗ್ತೀರಿ ಹೊರಗಡೆ ಗಾಳಿ ಒಳಗಡೆ ಏನಪ್ಪಾ ಅಂತಂದೇಳಿದ್ರೆ ನೀರಿನ ಅಂಶ ಇರುತ್ತೆ ಅದನ್ನ ನಾವು ತೇವಾಂಶ ಅಂತ ಕರಿತೀವಿ ನೀರಿನ ಅಂಶ ಇರುತ್ತೆ ಆಮೇಲೆ ನಾವು ನಾವು ಹಳ್ಳಿ ಕಡೆ ಮಂಜು ಬಿದ್ದೈತಿ ಮಂಜು ಅಂತ ಹೇಳ್ತಿವಿ ಸೊ ಈ ಗಾಳಿ ಒಳಗಡೆ ಗಾಳಿ ಎಷ್ಟು ಹಿಡಿದಿಟ್ಕೋಬೇಕಲ್ಲ ಅದ್ರ ಕೆಪಾಸಿಟಿ ಎಷ್ಟಿರತ್ತಲ್ಲ ಗಾಳಿ ಹಿಡಿದಿಟ್ಕೊಳ್ಳೋ ಅಷ್ಟು ಈಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನ್ ಬಾರ ಎತ್ತಬೇಕು ಇವಾಗ ನಾನು ಎಷ್ಟು ಬಾರ ಎತ್ತಿನಿ ನನ್ಗೆ ಎಷ್ಟು ಕೆಪಾಸಿಟಿ ಐತಿಲ್ಲ ಅಷ್ಟು ಭಾರ ಎತ್ತೀನಿ ಕರೆಕ್ಟ್ ಸೇಮ್ ಅದೇ ತರ ಗಾಳಿ ಇದ್ದಿದ್ದು ಅದ್ರದ್ದು ಎಷ್ಟು ಕೆಪಾಸಿಟಿ ಐತಿಲ್ಲ ಅಷ್ಟು ತೇವಾಂಶವನ್ನ ಹಿಡ್ದಿಟ್ಕೊಳುತ್ತ ಅದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಯಾಚುರೇಟೆಡ್ ಏರ್ ಅಂತ ಕರಿತೀವಿ ಏನಂತ ಕರಿತೀವಿ ಸ್ಯಾಚುರೇಟೆಡ್ ಏರ್ ಅಂತ ಕರಿತೀವಿ ಇಷ್ಟು ಸಾಕು ಇದನ್ನಷ್ಟು ನೆನ್ಪಿಟ್ಕೊಳ್ತೀವಿ ಬೇರೆ ಏನು ಬೇಡ ಮತ್ ಕನ್ಫ್ಯೂಸ್ ಆಗೋದ್ ಬೇಡ ನೆಕ್ಸ್ಟ್ ನೋಡ್ರಿ ಹೂ ವಾಸ್ ಅಡ್ಮೈರ್ಡ್ ಸೋ ಇದೆಲ್ಲ ಬಿಡ್ರಿ ಇಲ್ಲಿ ನೋಡ್ರಿ ಏಯ್ಟೀನ್ ನೈಂಟಿ ತ್ರೀ ವರ್ಲ್ಡ್ ಪಾರ್ಲಿಮೆಂಟ್ ರಿಲಿಜಿಯಸ್ ಇನ್ ಚಿಕಾಗೋ ಅಂತಂದೇಬಿಟ್ಟು ಸೊ ಹದಿನೆಂಟು ನೂರ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜಿಯಸ್ ಇನ್ ಚಿಕಾಗೋ ಚಿಕಾಗೋದಲ್ಲಿ ಏನಪ್ಪಾ ಅಂತಂದೇಳಿದ್ರೆ ಹದಿನೆಂಟನೂರ ತೊಂಬತ್ ಮೂರಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೆಯುತ್ತೆ ಸೊ ಅದ್ರಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೇಳಿದವರು ಯಾರು ಅಂತ ಕ್ವಶನ್ ಕೇಳಿದ್ರ ಯಾರು ಗೌತಮ ಬುದ್ಧನ ಸ್ವಾಮಿ ವಿವೇಕಾನಂದನ ಅಥವಾ ರವೀಂದ್ರನಾಥ್ ಟ್ಯಾಗೂರ ಅಥವಾ ಸ್ವಾಮಿ ದಯಾನಂದ್ ಸರಸ್ವತಿನ ಸೊ ಯಾರಂತ ನೋಡ್ರಿ ಎಸ್ ಸೊ ಯಾರಪ್ಪ ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಹದ್ನೆಂಟುನೂರ ತೊಂಬತ್ ಮೂರರಲ್ಲಿ ಚಿಕ್ಕಾಗೋದಲ್ಲಿ ವಿಶ್ವ ಧರ್ಮ ಸಮ್ಮೇಳನ ಅಟೆಂಡ್ ಆಗಿ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರ ಇಲ್ಲಿ ನೋಡ್ರಿ ಗೌತಮ ಬುದ್ಧ ಬಗ್ಗೆ ಬಂತು ಗೌತಮ ಬುದ್ಧನ್ ಬಗ್ಗೆ ನಿಮ್ಗೆ ಏನೇನ್ ಗೊತ್ತೈತೆ ಅದನ್ನೆಲ್ಲ ನೋಡ್ಕೊಡ್ರಿ ಎರಡು ಇಂಪಾರ್ಟೆಂಟ್ ಆಗ್ತವ ಆ ನಮ್ಗೆ ಕ್ವಶನ್ ಕೇಳೋದೇನಪ್ಪಾ ಅಂತಂದ್ರೆ ಮಹಾವೀರನ ಬಗ್ಗೆ ಕೇಳ್ಬೋದು ಆಮೇಲೆ ಗೌತಮ ಬುದ್ಧರ ಬಗ್ಗೆ ಕೇಳ್ಬೋದು ಸೊ ಈ ಎರಡು ಗಳು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾವ ಅದನ್ನ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ರವೀಂದ್ರನಾಥ್ ಟ್ಯಾಗೋರ್ ಇವರಿಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ನೊಬೆಲ್ ಪ್ರೈಸ್ ಬರುತ್ತಾ ಆಮೇಲೆ ನೆಕ್ಸ್ಟ್ ಇವರು ರಾಷ್ಟ್ರ ಗೀತೆಯನ್ನ ಬರೀತಾರ ಈ ಎರಡ್ ಪಾಯಿಂಟ್ಸ್ ಗಳು ನೆನ್ಪಿಟ್ಕೊಡ್ರಿ ಆಮೇಲೆ ಸ್ವಾಮಿ ದಯಾನಂದ್ ಸರಸ್ವತಿ ಅಂತ ಹೇಳಿದ್ರೆ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಆರ್ಯ ಸಮಾಜವನ್ನ ಸ್ಥಾಪನೆ ಮಾಡ್ತಾರ ಆಮೇಲೆ ವೇದಗಳಿಗೆ ಹಿಂತಿರುಗಿ ಹೇಳಿ ಒಂದು ಘೋಷಣೆ ವಾಕ್ಯವನ್ನ ಕೊಡ್ತಾರ ಆಮೇಲೆ ಇವರೊಂದು ಬುಕ್ ಅನ್ನ ಬರಿತಾರ ಅದ್ರ ಹೆಸರೇನಪ್ಪ ಅಂತಂದ್ರೆ ಸತ್ಯಾರ್ಥ ಪ್ರಕಾಶ ಹೇಳಿ ಸೇಮ್ ಅದೇ ತರ ಬ್ರಹ್ಮ ಸಮಾಜವನ್ನ ಸ್ಥಾಪನೆ ಮಾಡಿದವ್ರು ಯಾರು ನೋಡ್ರಿ ಬ್ರಹ್ಮ ಸಮಾಜ ಆಮೇಲೆ ನೆಕ್ಸ್ಟ್ ನೋಡ್ರಿ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಇಂಪಾರ್ಟೆಂಟ್ ಟ್ರೈಬ್ ಇನ್ ಧೌಲ್ ದರ ರೇಂಜ್ ಅಂತಂದ್ರು ದೌಲ ದರ ದೌಲ ದರ ಹೇಳ್ಬಿಟ್ಟು ಒಂದು ಪರ್ವತ ಶ್ರೇಣಿ ಬರುತ್ತೆ ದೌಲ ದರ ಪರ್ವತ ಶ್ರೇಣಿ ಹೇಳಿ ಬರುತ್ತೆ ಅಲ್ಲಿ ಯಾವ ಟ್ರೈಬ್ ಇರುತ್ತೆ ಟ್ರೈಬ್ ಅಂತಂದ ಹೇಳಿದ್ರೆ ಬುಡಕಟ್ಟು ಜನಾಂಗ ಯಾವ್ದು ಬರುತ್ತಂತ ಕ್ವಶನ್ ಕೇಳಿದ್ರೆ ಯಾವ್ದು ಅಬೋರಾ ಅಬೋರಾ ಬರ್ಕೊಡ್ರಿ ಅಬೋರಾ ಆಮೇಲೆ ನೆಕ್ಸ್ಟ್ ಯಾರಪ್ಪ ಅಂತಂದ ಹೇಳಿದ್ರೆ ತಾರು ತಾರು ಆಮೇಲೆ ನೆಕ್ಸ್ಟ್ ಗಡ್ಡಿ ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಅಂತ ಹೇಳಿದ್ರೆ ಲೇಪ್ಚಾ ಸೊ ಇಲ್ಲಿ ಆನ್ಸರ್ ಯಾವ್ದಾಗತ್ತಂತ ಹೇಳಿದ್ರೆ ಗಡ್ಡಿ ಬುಡಕಟ್ಟು ಜನಾಂಗ ದೌಳ್ ರೇಂಜ್ ದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಗಡ್ಡಿ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ ಸೇಮ್ ಅದೇ ತರ ಇನ್ನೊಂದು ಬರುತ್ತಾ ನಮ್ಗ್ ಕ್ವಶನ್ ಕೇಳೋದು ಮ್ಯಾಕ್ಸಿಮಮ್ ಸೊ ಈ ಪ್ರದೇಶದಲ್ಲಿ ಆ ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದೇಳಿದ್ರೆ ನೀಲಗಿರಿ ಪರ್ವತ ಶ್ರೇಣಿಗಳು ಬರ್ತಾವ ಇಲ್ಲಿ ಒಂದ್ ಬುಡಕಟ್ಟು ಜನಾಂಗ ಕಂಡು ಬರುತ್ತ ಯಾವ್ದಪ್ಪ ತೋಡಾ ಬುಡಕಟ್ಟು ಜನಾಂಗ ಹೇಳ್ತೀವಿ ಸೊ ಇಷ್ಟು ಪಾಯಿಂಟ್ಸ್ ಗಳೇನಪ್ಪ ಹೇಳಿದ್ರೆ ಹೇಳಿದ್ರ ಜಿ ಕೆ ಪಾಯಿಂಟ್ಸ್ ಗಳು ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದೀನಿ ಯಾಕಂತ ಹೇಳಿದ್ರೆ ಎರಡು ಕ್ವಶನ್ ಪೇಪರ್ದು ಸೇಮ್ ಆಗ್ತಾ ಇರೋದ್ರಿಂದ ನಾನು ಇದನ್ನ ಅಪ್ಲೋಡ್ ಮಾಡ್ತೀನಿ ಇದ್ ಪಾಯಿಂಟ್ಸ್ ಗಳನ್ನೆಲ್ಲ ಬರ್ದಿಟ್ಕೊಳ್ರಿ ರಿಪೀಟ್ ರಿಪೀಟ್ ಆಗಿ ಬಹಳ ಸರಿ ಕೇಳಿದನ ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಸೇಮ್ ಕ್ವಶನ್ ಪೇಪರ್ದು ಸೈನ್ಸ್ ಕ್ವಶನ್ಸ್ ಗಳನ್ನ ನಾನು ಮತ್ತೆ ಮಾಡ್ತೀನಿ ಕ್ಲಿಯರ್ ಎಲ್ರಿಗೂ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಜೈ ಜಯಂತ್